ಈಗೆಲ್ಲ ನಮಗೆಲ್ಲ ಒಳ್ಳೇದಾಗಿದೆ ಇಲ್ಲಿ ಬಂದಿದ್ದಕ್ಕೆ. ಸರ್, ನಾ 8 ವರ್ಷ ಆಗಿದ್ದು ಇಲ್ಲಿ ಬರ್ತಾ ಇದ್ದೇನೆ. ಆವಾಗ ಇಲ್ಲಿ ನೋಡಿದಾಗ ಇಲ್ಲಿ 2 ಉದ್ಭವ ಮೂರ್ತಿಗಳಿತ್ತು. ಕಣ್ಣು ದೃಷ್ಟಿ ಕಾಣಿಸಿಕೆಯಾಗಿತ್ತು. ನಮಸ್ತೆ ಶರಣ್ಯೇ ಶಿವೇ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ. ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ, ಕ್ಷೇಮವಾಗಿರಿ, ನಗ್ತಾ ಇರಿ. ನಮ್ಮ ಈ ಜೀವನದಲ್ಲಿ ಯಾವುದಾದರೂ ಅಗೋಚರ ಶಕ್ತಿಯಿಂದ ಅಥವಾ ಯಾವುದಾದರೂ ಒಂದು ವಿಶೇಷವಾದ ಶಕ್ತಿಯಿಂದ ಆಗುವ ಬದಲಾವಣೆಗಳಿಗೆ ನಾವು ಪವಾಡಗಳು ಅಂತ ಕರಿತೇವೆ. ಇಂಥ ಪವಾಡ ಸದೃಶ ರೂಪದಲ್ಲಿ ಭಕ್ತಾದಿಗಳ ಸರ್ವ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು, ತೊಂದರೆಗಳನ್ನು ಬಗೆಹರಿಸಿ ನಿಮಗೆ ಒಂದು ಪರಿಹಾರವನ್ನು ನೀವು ಕಂಡುಕೊಳ್ಳಬೇಕಾದರೆ ಇಲ್ಲಿ ನಾನು ಇವತ್ತು ತೋರಿಸ್ತಾ ಇರುವಂಥ ಈ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಲೇಬೇಕು. ಹಾಗಿದ್ರೆ ಬನ್ನಿ, ಇಲ್ಲಿ ಬಂದಿರುವ ಭಕ್ತರನ್ನು ಸಹ ಅವರ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ, ಹಾಗೆಯೇ ಈ ದೇವಿಯ ಒಂದು ದಿವ್ಯವಾದ ದರ್ಶನವನ್ನು ಮಾಡ್ಕೊಂಡು ಬರೋಣ. ಈ ದೇವಿಯ ಮಹಿಮೆ ಎಷ್ಟಿದೆ ಅಂದರೆ ಇಲ್ಲಿ ಎಷ್ಟೋ ಜನ ಭಕ್ತಾದಿಗಳಿಗೆ ಕಣ್ಣಿಲ್ಲದೇ ಇದ್ದವರಿಗೂ ಸಹ ಕಣ್ಣಿನ ದೃಷ್ಟಿ ಬಂದಿದೆ. ಸಾಂಸಾರಿಕ ವಿಷಯದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಮದುವೆ, ಸಂತಾನ ಭಾಗ್ಯ, ಇಂತಹ ಯಾವುದೇ ಸಮಸ್ಯೆಗಳಿಗೆ ಈ ತಾಯಿಯಿಂದ ಇಲ್ಲಿ ಹಲವಾರು ಜನ, ಅಂದರೆ ಲಕ್ಷಾಂತರ ಜನ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಪ್ರಮುಖವಾದ ವಿಷಯವೇನೆಂದರೆ ಇಲ್ಲಿ ದೇವಿ ಹತ್ರ ಒಂದು ಪವಾಡ ಸದೃಶ ಪ್ರಸಾದವನ್ನು ಕೇಳ್ಬೋದು. ನೀವು ಯಾವ ರೀತಿ ಪ್ರಾರ್ಥನೆ ಇಟ್ಟಿರ್ತೀರೋ ಆ ಪ್ರಾರ್ಥನೆ ಫಲಿಸುವುದೋ ಇಲ್ಲವೋ ಅನ್ನೋದನ್ನು ನೇರಾನೇರವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು. ಆ ಕೆಲವು ದಿನಗಳಲ್ಲಿ ಇಲ್ಲಿ ಉತ್ತಮವಾದ ಪರಿಹಾರವನ್ನು ಕಂಡುಕೊಂಡವರಿದ್ದಾರೆ. ಅಷ್ಟೇ ಅಲ್ಲದೆ ನಾನು ನನ್ನ ವೀಕ್ಷಕರಿಗಾಗಿ ಒಳ್ಳೆಯದಾಗಲಿ ಅಂತ ಒಂದು ಪ್ರಸಾದವನ್ನು ಲೈವ್ ಆಗಿ ಕೇಳಿಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ, ಹಾಗೂ ಈ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೈ ಜೈ ಮಾತಾ, ಜೈ ಜೈ ಮಾತಾ, ಯಕ್ಷಿ ಚೌಡೇಶ್ವರಿ ಶರಣೆಂದೇ, ಕರುಣಾಸಾಗರಿ ಶರಣೆಂದೇ. ಇಲ್ಲಿ ಭಕ್ತಾದಿಗಳಿಗೆ ತುಪ್ಪದ ದೀಪವನ್ನು ಬೆಳಗುವ ಒಂದು ವಿಶಿಷ್ಟವಾದ ಅವಕಾಶವಿದೆ. ಕಾಯಕವ ನೋಡು ಭಕ್ತಿಯೇ ಇವರು ಸಿರು ಶ್ರೀ ಕ್ಷೇತ್ರದಲ್ಲಿ ನೆಲೆಸಿಹರು. ಕಾಯಕವ ನೋಡು ಭಕ್ತಿಯೇ ಇವರು ಸಿರು ಇಲ್ಲಿ ಪ್ರತಿ ಅಮಾವಾಸ್ಯೆಯಂದು ನವಚಂಡಿ ಹೋಮದಂತಹ ಹೋಮ ಹವನಾದಿ ಕಾರ್ಯಕ್ರಮಗಳು ಜರುಗುತ್ತವೆ. ಅವರವರು ಮಾಡಿಕೊಳ್ಳುವಂತಹ ಎಲ್ಲ ವಿಧವಾದಂತಹ ಪ್ರಾರ್ಥನೆಗಳನ್ನು ಕೂಡ ದಯಪಾಲಿಸಿಕೊಡಬೇಕು ಎಂಬುದಾಗಿ ನನಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಮಗೆ ಮಂಜುನಾಥ್ ಸುಬ್ಬಯ್ಯ ನಾಯ್ಕ ಅನ್ನೋರನ್ನ ಪರಿಚಯ ಮಾಡಿಸ್ಕೊಡ್ತೇನೆ. ಇವರಿಗೆ ಎರಡೂ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಈ ದೇವಿಗೆ ನಡ್ಕೊಂಡ ಮೇಲೆ ಈಗ ಕಣ್ಣಿನ ದೃಷ್ಟಿ ಸಹ ಬಂದಿದೆ. ಏನೂ ದೃಷ್ಟಿ ಇರಲಿಲ್ಲ, 50% ಕಣ್ಣಿನ ದೃಷ್ಟಿ ಈಗಾಗಲೇ ಬಂದಿದೆ. ಇನ್ನೂ ದಿನ ದಿನ ಈ ದೃಷ್ಟಿ ಇವರಿಗೆ ಬರ್ತಾ ಇದೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ಮತ್ತೆ ಕಣ್ಣು ದೃಷ್ಟಿ ಕಾಣಿಸಿಕೆಯಾಗಿತ್ತು. ಈ ಜಾಗದಲ್ಲಿ ಬಂದು ಬಂದು ನನಗೆ ಕಣ್ಣಿಟ್ಟಿಯನ್ನು ಕಾಣಿಸ್ತಾ ಬಂದಿದೆ. ಗುರ್ತಾ ಜನರದೆಲ್ಲ ಹಿಡಿತಾ ಬಂದಿದೆ, ಎಲ್ಲ ಸಿಗ್ತಾ ಇದೆ ನನಗೆ. ತಾಲೂಕು ನಾಗರಕೋಟ್ ಸಂಸಿ ಗ್ರಾಮ ಕುದುರ್ಗಿ ಮುಖಂ ಅಂಬೋಲಿ. ಈಗ ನಿಮ್ಗೆ ಜನರ ಪರಿಚಯ ಎಲ್ಲ ಸಿಗ್ತದೆ ಆ ಕಣ್ಣಿಂದ? ಸಿಗ್ತದೆ. ನೋಡಿದ್ರೆ ನಿಮ್ಗೆ ಜನರ ಪರಿಚಯ ಎಲ್ಲ ಸಿಗ್ತದೆ, ಕಾಣಿಸ್ತದೆ. ಸಿಗ್ತಾ ಬಂತು. ಎಲ್ಲ ದೇವಿಯ ಪವಾಡ ಅಂತ ಹೇಳ್ಬೋದು. ಹೌದು. ಈ ಕ್ಷೇತ್ರದ ವಿಶೇಷತೆಯನ್ನ ಇಲ್ಲಿನ ಗುರುಜಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಈ ದೇವಸ್ಥಾನದಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದು ನಾಗದೇವರು ಅಂತ ಹೇಳಿದ್ರೆ ವಿಶೇಷವಾಗಿ ನಾಗ ಮತ್ತು ಪರಿಹಾರ ದೇವರಿದೆ ಉದ್ಭವವಾದಂತಹ ಮೂರ್ತಿಗಳಿದೆ.
ನಾಗದೇವರಲ್ಲಿ ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಂತಾನ ಇಲ್ಲದವರಿಗೆ ಸಂತಾನ ಲಭಿಸುತ್ತದೆ, ಮತ್ತು ಪ್ರಕಾರವಾಗಿ ಏನು ಬೇಡಿಕೆ ಮನಸ್ಸಲ್ಲಿಟ್ಟರೂ ಅದು ನಡೆಸಿಕೊಡುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಸಂಪೂರ್ಣವಾದಂತಹ ರಕ್ಷಣೆ ಅಂತ ಹೇಳಿದ್ರೆ ವೀರಾಂಜನೇಯ ದೇವರು. ಇಲ್ಲಿರುವಂತಹ ಆಂಜನೇಯ ಭಾರಿ ಅದ್ಭುತವಾದಂತಹ ಶಕ್ತಿ ಇರುವಂತಹ ಕ್ಷೇತ್ರ. ಯಾಕೆಂತ ಹೇಳಿದ್ರೆ ಇಲ್ಲಿ ಇರುವಂತಹ ಆಂಜನೇಯ ಎಷ್ಟು ಪ್ರಕಾರವಾಗಿ ಬಂದಂತ ಭಕ್ತರಿಗೆ ಎಲ್ಲರನ್ನೂ ಕಾಪಾಡದಂತ ಈ ಆಂಜನೇಯ, ಈ ಆಂಜನೇಯನ ಸನ್ನಿಧಾನದಲ್ಲಿ ಯಾರೇ ಮನಸ್ಸಲ್ಲಿ ಏನೇ ಬೇಡಿಕೆ ಇಟ್ಟರೂ ಸಹ ಆಂಜನೇಯ ಈ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಾನೆ. ಇಲ್ಲಿ ಉದ್ಭವವಾದಂತ ಮೂರ್ತಿ ಸೀಮೆ ಮುಖ್ಯಪ್ರಾಣ ದೇವರು ಇಲ್ಲಿ ಬಂದು ಪಲ್ಲಕ್ಕಿ ಪ್ರಕಾರ ಕೊಟ್ಟಂತ ಈ ಮೂರ್ತಿಯನ್ನು ತೋರಿಸಿದಂತ ಜಾಗ ಇದು. ಆವಾಗ ಇಲ್ಲಿ ನೋಡಿದಾಗ ಇಲ್ಲಿ ಎರಡು ಉದ್ಭವ ಮೂರ್ತಿಗಳಿತ್ತು, ಇಷ್ಟು ಚಿಕ್ಕ ಇತ್ತು ಅದು, ಈಗ ಬೆಳೀತಾ 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 ದೊಡ್ಡ ಆಗಿದೆ. ಇದು ನೋಡಿ ಸೊಂಪಾಗಿ ಬೆಳೆಯುತ್ತಿರುವ ನೇರಳೆ ಮರ, ಇದೇ ನೇರಳೆ ಮರದ ಕೆಳಗಡೆ ದೇವಿಯ ಮೂಲ ಸಾನ್ನಿಧ್ಯವಿದೆ. ಇದು ಯಕ್ಷಮ್ಮನವರು. ಯಕ್ಷ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಬಹುದು. ಮಂಗಲಕಾರಿ ಆಗಬೇಕು ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಕೂಡಲೇ ಮಂಗಲಕಾರಿ ಆಗ್ತದೆ ವಿಶೇಷ ಅಂತ ಹೇಳಿದ್ರೆ. ಮತ್ತು ಏನಾದರೂ ಒಂದು ಕೋರ್ಟು ಕಚೇರಿ ಅಲ್ಲಿ ಇಲ್ಲಿ ಅಲದಾಡಿ ಇಲ್ಲಿ ಬಂದ್ರೆ ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಆ ಇಷ್ಟಾರ್ಥ ನೆರವೇರಿಸ್ತದೆ. ಇಲ್ಲಿ ವೀರಭದ್ರ ಅಂತ ಹೇಳಿದ್ರೆ ಈ ಕ್ಷೇತ್ರವನ್ನು ಸಂಪೂರ್ಣ ಕಾವಲಾಗಿರ್ಲಿಕ್ಕೆ, ಈ ಕ್ಷೇತ್ರಕ್ಕೆ ಬಂದಂತ ಭಕ್ತರಿಗೆ ಯಾರಿಗೆ ಏನೇ ಅನ್ಯಾಯ ಆದ್ರೂ ನ್ಯಾಯ ಕೊಡಬೇಕು ಅಂತ ಹೇಳಿ, ಯಾರಿಗೆ ಏನೇ ಅನ್ಯಾಯ ಆಗಿದ್ರೂ ಅದು ನ್ಯಾಯ ಸಿಗ್ತದೆ ಅಂತ ಹೇಳಲಿಕ್ಕೆ ಇಲ್ಲಿ ವೀರಭದ್ರ ಸ್ವಾಮಿ ಈ ಕ್ಷೇತ್ರಕ್ಕೆ ಕಾವಲಾಗಿರುವಂತ ಕ್ಷೇತ್ರ, ಮತ್ತು ಒಬ್ಬರಿಗೆ ಅದ್ಭುತವಾದಂತಹ ಶಕ್ತಿ ಇರುವಂತ ಕ್ಷೇತ್ರ. ಈ ವೀರಭದ್ರ ಮತ್ತು ಭೂತರಾಜ ಮತ್ತು ಪ್ರಕಾರವಾಗಿ ಒಬ್ಬರಿಗೆ ಜಡಗೇಶ್ವರ, ಈ ಮೂರು ದೇವರು ಪ್ರಮುಖ ಕಾವಲಾಗಿರುವಂತದ್ದು. ನಿಮ್ಗೆ ಈ ಕ್ಷೇತ್ರದ ವಿಶೇಷತೆಯನ್ನ ತೋರಿಸ್ತಾ ಇದ್ದೇನೆ. ಯಾವುದೇ ಸ್ವಾಮೀಜಿಗಳಾಗ್ಲಿ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಕೈಯಿಂದನೇ ತಮ್ಮ ಪ್ರತಿಮೆಯನ್ನ ಎಲ್ಲೂ ಪ್ರತಿಷ್ಠಾಪನೆ ಮಾಡಿದ್ದನ್ನ ನೀವು ಕೇಳಿರ್ಲಿಕ್ಕಿಲ್ಲ. ಇಲ್ಲಿ ಭಾರತೀ ತೀರ್ಥ ಸ್ವಾಮೀಜಿಗಳೇ ಬಂದು ಸ್ವತಃ ತಮ್ಮ ಕೈಯಾರ ಇಲ್ಲಿ ತಮ್ಮದೇ ಪ್ರತಿಮೆಯನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿಯ ಸ್ಥಳ ವಿಶೇಷತೆ ಹಾಗೂ ಸ್ಥಳ ಮಹಿಮೆಯನ್ನ ನೀವು ಅಂದಾಜಿಸಬಹುದು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ, ಇದು ಶೃಂಗೇರಿ ಮಠದ ಪೀಠಾಧಿಪತಿಗಳಾದ ಭಾರತೀ ತೀರ್ಥ ಸ್ವಾಮೀಜಿಗಳವರ ಪಾದುಕೆಗಳು ಹಾಗೂ ಅವರ ಒಂದು ಸುಂದರವಾದ ಪ್ರತಿಮೆ. ಹಾಗೆ ಇವರು ಗಾಣಗಾಪುರದ ನರಸಿಂಹ ಸರಸ್ವತಿ ಸ್ವಾಮೀಜಿಗಳವರು, ಇವರ ಪ್ರೇರಣೆಯಂತೆ ಇಲ್ಲಿ ಮೇಲ್ಗಡೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವರು ನನ್ನ ಅಕ್ಕ ಸಿರಸಿ ಬನವಾಸಿಯ ಗುಡ್ನಾಪುರದಿಂದ ಈ ದೇವಿಯ ದರ್ಶನಕ್ಕಾಗಿ ಬಂದಿದ್ದಾರೆ. ನಮಸ್ಕಾರ ಸರ್, ಎಲ್ಲಿಂದ ಬಂದಿದ್ರಿ ತಾವು? ನಾವು ಹಾವೇರಿಯಿಂದ ಬಂದಿದ್ವಿ ಸರ್. ನಮ್ಮ ಹೆಣ್ಮಕ್ಳಿಗೂ ಆರಾಮ ಇರ್ತಿದ್ದಿಲ್ಲ, ಮತ್ತು ನನಗೂ ಸಲ ಕಾಲ್ಬಾವು ಮತ್ತು ಹೀಗೆ ತೊಂದರೆ ಆಗ್ತಾ ಇತ್ತು. ಹಾಗೆ ನಮ್ಮ ಹಾವೇರಿಯಲ್ಲಿ ಒಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, ಒಂದೇ ಸಲ ಬಂದಾಗ ಹೇಳಿಕೆ ಮಾಡಿಸ್ಕೊಂಡು ಹೋದ್ಮೇಲೆ ಮನೆಗೆ ಓದ್ಕೊಳ್ಳಿ ಜಪ ಮಾಡಿದ ಕೂಡಲೇ ನಮ್ಮ ಹೆಣ್ಮಕ್ಳಿಗೂ ಮೈ ಆರಾಮಾಯಿತು, ಮತ್ತು ನಮಗೂ ಸಹ ಆರಾಮಾಯಿತು. ಈಗೆಲ್ಲ ನಮಗೆಲ್ಲ ಒಳ್ಳೆಯದಾಗಿದೆ ಇಲ್ಲಿ ಬಂದಿದ್ದಕ್ಕೆ ಸರ್. ಒಂದೇ ಅಮಾವಾಸ್ಯೆಗೆ ಬಂದು ತೀರ್ಥ ಸ್ನಾನ ಮಾಡಿದ ತಕ್ಷಣ ನಿಮಗೆ ಗುಣ ಆಗ್ತಾ ಇದೆ? ಗುಣ ಆಗಿದೆ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ. ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಬಂದಿರೋದು. ಹೌದಾ, ಫಸ್ಟ್ ಟೈಮ್ ಬಂದಿದ್ದೀರಾ? ಇಲ್ಲ, ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್ ಬಂದಿದ್ದೀರಿ. ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಅಥವಾ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕಾಗಿ ಬಂದಿದ್ದೀರಾ? ಮಾಡ್ಕೊಳ್ಳಿಕ್ಕೆ ಬಂದಿರೋದು. ಹೌದು, ಪ್ರಾರ್ಥನೆ ಮಾಡ್ಕೊಂಡ್ರಿ? ಮಾಡ್ಕೊಂಡ್ರಿ. ಆದಷ್ಟು ಬೇಗ ನಿಮ್ಮ ಪ್ರಾರ್ಥನೆಗಳು ಈಡೇರಲಿ, ತಾಯಿ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಗಲಿ. ನಮಸ್ಕಾರ. ಧನ್ಯವಾದ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳಗಾಂದಿಂದ ಬಂದಿದ್ದೀವಿ. ಬೆಳಗಾಂದಿಂದ? ನಿಮ್ಗೆ ಏನು ಅನಿಸ್ತಾ ಇದೆ ಈ ಕ್ಷೇತ್ರ ಬಗ್ಗೆ? ಈ ಕ್ಷೇತ್ರ ಭಾಳ ಚಲೋ ಮತ್ತು ಆಧ್ಯಾತ್ಮಿಕ ಏರಿಯಾ. ನಾ 8 ವರ್ಷ ಆಗಿದ್ದು ಇಲ್ಲಿ ಬರ್ತಾ ಇದ್ದೇನೆ. ಆಮೇಲೆ ನಮ್ದು ಬಿಸ್ನೆಸ್ ಅದ ಬೆಳಗಾಂ ಮತ್ತು ಗೋವಾದಾಗ. ಇಲ್ಲಿ ಬಂದ ಮೇಲೆ ನಮ್ದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆಮೇಲೆ ಇಲ್ಲಿದ ಪ್ರಶಾಸನ ಭಾಳಷ್ಟು ಡೆವಲಪ್ ಮಾಡಿದ್ದಾರೆ. ನಮ್ಮ ಏನು ಸನಾತನ ಧರ್ಮದ ಒಂದು ಏನು ಸ್ಥಳ ಅದಾರ, ಆ ಸ್ಥಳಕ್ಕೆ ಚಲೋ ಡೆವಲಪ್ ಮಾಡೋ ಸಲುವಾಗಿ ಎಲ್ಲರೂ ಸ್ವಲ್ಪ ಮದತ್ ಮಾಡಬೇಕು. ಯಾವಾಗ ಬಂದಿದ್ದಿರಲ್ಲ ಆ ಟೈಮ್ ಸ್ವಲ್ಪ ಟೆನ್ಷನ್ದಾಗ ಇದ್ದಿದ್ದನ್ನ, ಇಲ್ಲಿ ಬಂದ ಮೇಲೆ ಸ್ವಲ್ಪ ಶಾಂತಿ ಮತ್ತು ಸಮಾಧಾನ ಮತ್ತು ಒಂದು ಕಾನ್ಫಿಡೆನ್ಸ್ ಬರ್ತದೆ ಕೆಲಸ ಮಾಡೋ ಸಲುವಾಗಿ. ಚಲೋ ಆಶೀರ್ವಾದ ಭೀ ಸಿಕ್ಕಿದವು. ಯಾಪೆ ಭಕ್ತತೆ ಉನ್ಕು ಟ್ರೀಟ್ಮೆಂಟ್ ಅಚ್ಚಾದಿಯ. ನಿಮ್ಮಂಥ ಇನ್ನೂ 10 ಹಲವಾರು ಭಕ್ತಾದಿಗಳಿಂದ ಈ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಲಿ. ಹಾಂ, ಇನ್ನೂ ಇಂಪ್ರೂವ್ ಆಗಬೇಕು. ಮುರುಡೇಶ್ವರದಿಂದ ಬರ್ತೀವಿ, ಪ್ರತಿ ವರ್ಷ ಬರ್ತೀವಿ. ಅಮಾವಾಸ್ಯೆ ಅಮಾವಾಸ್ಯೆಗೆ ಇಲ್ಲಿ ಸೇವೆ ಮಾಡ್ತೀವಿ ನಾನು. ಹಾಗೆ ಇಲ್ಲಿ ಸೇವೆ ಮಾಡಿದ್ರಿಂದ ನಮಗೆ ತುಂಬ ಒಳ್ಳೆಯದೇ ಉಂಟು. ಈ ಕ್ಷೇತ್ರದ ಮಹಿಮೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆಯದಾಗ್ತದೆ. ನಮ್ಮ ತಾಯಿ ನಂಬ್ಕೊಂಡಿದ್ದೀವಿ, ಆ ತಾಯಿನೇ ನಮಗೆ ಎಲ್ಲ, ಸರ್ವಸ್ವ ತಾಯಿನೇ. ಇಲ್ಲಿ ಸೇರಿರುವ ಸಮಸ್ತ ಸದ್ಭಕ್ತ ಸಾವಿರಾರು ಜನ ದೈವಿ ಭಕ್ತರನ್ನ ನೀವು ಗಮನಿಸಿ ಇಲ್ಲಿ ಕ್ಷೇತ್ರದ ಪವಾಡವನ್ನ, ಈ ಕ್ಷೇತ್ರದ ಶಕ್ತಿಯನ್ನ ನೀವು ಅಂದಾಜಿಸಬಹುದು. ಇಂತಹ ಪವಾಡ ಸ್ವರೂಪಿ ದೇವಿಯಾದ ಶ್ರೀ ನೀಲಗೋಡೇಶ್ವರಿ ಎಂದೇ ಖ್ಯಾತಿಯಾದ ಪರಮ ಪುಣ್ಯ ಕ್ಷೇತ್ರವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಇಡಗುಂಜಿ ಕ್ಷೇತ್ರದಿಂದ
ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವ ನೀಲ್ಗೋಡ್ ಎಂಬ ಊರಿನಲ್ಲಿದೆ. ಈ ಕ್ಷೇತ್ರಕ್ಕೆ ಬರಬೇಕಾದರೆ ಹೊನ್ನಾವರ ಮುರುಡೇಶ್ವರ ಮಾರ್ಗ ಮಧ್ಯದ ಇಡುಗುಂಜಿ ರಸ್ತೆಯಲ್ಲಿ ಇಡುಗುಂಜಿಯಿಂದ ಕೇವಲ 3 ಕಿಲೋಮೀಟರ್ ಮುಂದೆ ಸಾಗಿದರೆ ಈ ಕ್ಷೇತ್ರ ಸಿಗುತ್ತದೆ. ಹಾಗಿದ್ರೆ ಬನ್ನಿ, ಈ ದೇವಿಯ ದಿವ್ಯವಾದ ದರ್ಶನವನ್ನ ಮಾಡ್ಕೊಂಡು ಬರೋಣ. ಚೌಡೇಶ್ವರಿ ಶಿವಶಂಕರಿ, ಚೌಡೇಶ್ವರಿ ಶಿವಶಂಕರಿ, ನೀಲಗೋಡೇಶ್ವರಿ ಅಭಯಂಕರಿ, ನೀಲಗೋಡೇಶ್ವರಿ ಅಭಯಂಕರಿ. ತಾಯಿಯ ಸನ್ನಿಧಾನದಲ್ಲಿ ವಿಶೇಷ ಅಂತ ಹೇಳಿದ್ರೆ ಇವತ್ತು ಪವಿತ್ರವಾದಂಥ ಅಮಾವಾಸ್ಯೆ. ಪ್ರತಿ ಅಮಾವಾಸ್ಯೆಗೂ ಸಹ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರ್ತಾರೆ. ಈ ತಾಯಿಯ ಸನ್ನಿಧಾನದಲ್ಲಿ ಯಾರು ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಪ್ರಕಾರವಾಗಿ ಇಲ್ಲಿ ನಡ್ಕೊಳ್ತಾರೋ ಅವರೆಲ್ಲರಿಗೂ ಇವತ್ತನ್ನು ಒಲಿತನ್ನು ಕಂಡಿದ್ದಾರೆ. ತಾಯಿಯ ಪ್ರಕಾರವಾಗಿ ಸನ್ನಿಧಾನದಲ್ಲಿ ಲೋಕಕ್ಕೆ ಒಳ್ಳೆಯದನ್ನಾಗಬೇಕು ಅಂತೇಳಿ ತಾಯಿ ಇಲ್ಲಿ ಸಿದ್ಧ ಪ್ರಕಾರ ಪಡೆದಿದ್ದಾಳೆ. ಪ್ರತಿ ಅಮಾವಾಸ್ಯೆಗೆ ಮಾತ್ರ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸ್ತಾರೆ. ತೀರ್ಥ ತಲೆ ಮೇಲೆ ಬಿದ್ದರೆ ಅವನಿಗೆ ಎಂಥ ರೋಗ ರುಜಿನಗಳಿದ್ರೂ ಪರಿಹಾರ ಆಗ್ತದೆ ಅಂತೇಳಿ ಭಕ್ತರ ನಂಬಿಕೆ ಇದೆ. ಇಲ್ಲಿ ತೀರ್ಥಸ್ನಾನ ಮಾಡಿಕೊಂಡು ಅಮ್ಮನವರ ದರ್ಶನವನ್ನು ಮಾಡ್ತಾರೆ. ವಿಶೇಷ ಇದು, ಇಲ್ಲಿ ಕಳ್ಳೆತನ ಆಗಿದೆ, ನನಗೆ ಮೋಸ ಆಗಿದೆ, ಇಂಥ ದುಡ್ಡನ್ನು ಬರಬೇಕಾದದ್ದು ಬರಲಿಲ್ಲ ಅಂತ ಹೇಳಿದ ತಕ್ಷಣವೇ ಅಮ್ಮನವರಿಗೆ ಎರಡು ಕಾಯಿಟ್ಟು ವೀರಭದ್ರನಿಗೆ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ಸಹ ಪ್ರಕಾರ ದುಡ್ಡನ್ನು ವಸೂಲಿ ಮಾಡಿಕೊಡ್ತಾಳೆ ದೇವಿ. ಅದಲ್ಲದೆ ವಿಶೇಷ ಅಂತ ಹೇಳಿದ್ರೆ ಮಂಗಲ ಕಾರ್ಯ ಆಗಬೇಕು ಅಂತೇಳಿ ಯಕ್ಷಗೆ ಮತ್ತು ಚೌಡೇಶ್ವರಿಗೆ ಜೋಡಿ ಹರಕೆ ಮಾಡಿಕೊಂಡ್ರೆ ಶೀಘ್ರದಲ್ಲಿ ಮಂಗಲ ಕಾರ್ಯ ಆಗ್ತದೆ. ಎಲ್ಲಿ ಸಕ್ಕರೆ ಇರ್ತದೆಯೋ ಅಲ್ಲಿ ಇರುವೆ ಬರ್ತದೆ, ಎಲ್ಲಿ ಶಕ್ತಿಗಳು ಇರ್ತದೆಯೋ ಅಲ್ಲಿ ಭಕ್ತಾದಿಗಳು ಹರಿಸ್ಕೊಂಡು ಬರ್ತಾರೆ. ಇಂಥ ಕಾನೂನು ಮಧ್ಯದಲ್ಲಿ ಎತ್ತರದ ಗುಡ್ಡದಲ್ಲಿ ಈ ಕಾಲದಲ್ಲಿ ಈ ಕಲಿಯುಗದಲ್ಲೂ ಇಷ್ಟೆಲ್ಲ ಜನ ಬರ್ತಾರೆ ಅಂತ ಹೇಳಿದ್ರೆ ಇವಳ ಶಕ್ತಿ ಅಪಾರ, ಮಹಿಮೆ ಅಪಾರ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ದೇವಿ ಕಣ್ಣಿಗೆ ಕಪ್ಪನ್ನು ಹಾಕ್ತಾರೆ. ಅಮಾವಾಸ್ಯ ದಿನ ಒಂದೇ ದಿನ ಇಲ್ಲಿ ಕಪ್ಪು ಹಚ್ಚುವಂಥದ್ದು, ಯಾಕಂದರೆ ಇಲ್ಲಿ ದೇವಿ ಉಗ್ರವಾದ್ರಿಂದ ಅಮಾವಾಸ್ಯ ದಿನ ಮಾತ್ರ ಪ್ರಕಾರ ಇಲ್ಲನ್ನು ಕಪ್ಪನ್ನು ಹತ್ತಾರೆ. ಪರೀಕ್ಷೆ ಸಂದರ್ಭದಲ್ಲಿ ಫೆನ್ನು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ, ಲೇಖನ ಪೂಜೆ ಅಂತ ಹೇಳ್ತಾರೆ. ದೇವಿ ಪಾದಕ್ಕೆ ಇಟ್ಟು ಅದನ್ನು ಪ್ರಕಾರ ಮರಳಿ ಕೊಡ್ತೀವಿ ಮಕ್ಕಳಿಗೆ. ದೇವಿಯ ಶಕ್ತಿ ಅಪಾರ, ಮಹಿಮೆ ಅಪಾರ. ಇಲ್ಲಿ ಬಂದವರು ಎಲ್ಲರೂ ಒಲಿತನ ಕಂಡಿದ್ದಾರೆ. ಈ ಕ್ಷೇತ್ರದ ಈ ತಾಯಿಯ ಮಹಿಮೆಯನ್ನ ನಿಮ್ಗೆ ನಾನು ಕಣ್ಣೆದುರಿಗೆ ತೋರಿಸ್ತಾ ಇದ್ದೇನೆ. ಈ ತಾಯಿ ಆ ಕಾರ್ಯಗಳನ್ನು ನೆರವೇರುವ ಹಾಗೆ ಮಾಡಿಕೊಂಡು ಈ ತಾಯಿ ನಿಮಗೆ ಸದೃಶವಾದ ಒಂದು ಪ್ರಸಾದವನ್ನು ಕೊಡ್ತಾಳೆ. ಇದು ಈ ಕ್ಷೇತ್ರದ ವಿಶೇಷತೆಗಳಲ್ಲೊಂದು. ಪ್ರಸಾದ ಕೊಡುವಂತ ವಿಶೇಷ ದೃಶ್ಯವನ್ನ ನಾನೀಗ ನಿಮ್ಮ ಪರವಾಗಿ ಅಂದ್ರೆ ನನ್ನ ವೀಕ್ಷಕ ವೃಂದದವರೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದೇನೆ. ಈ ಪ್ರಾರ್ಥನೆಯನ್ನ ಹಾಗೂ ಪ್ರಸಾದ ಆಗುವುದನ್ನ ನೋಡ್ಕೊಂಡು ಬರೋಣ ಬನ್ನಿ. ತಾಯಿ ನೀಲಗೋಡಮ್ಮ, ನನ್ನೆಲ್ಲ ವೀಕ್ಷಕರಿಗೂ ಸರ್ವ ರೀತಿಯಿಂದನೂ ಒಳ್ಳೆಯದನ್ನು ಮಾಡಬೇಕು. ನಿನ್ನ ದರ್ಶನವನ್ನ ನನ್ನ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದಂಥ ನಮ್ಮ ನಾಡಿನ ನಿನ್ನ ಎಲ್ಲ ಸದ್ಭಕ್ತ ಬಂಧುಗಳಿಗೆ ನಿನ್ನ ಕೃಪಾಶೀರ್ವಾದ ಸಿಗಬೇಕು. ನಿನ್ನ ದರ್ಶನದಿಂದ ಅವರಿಗೆ ಒಂದು ಒಳ್ಳೆಯ ಕಾರ್ಯಗಳಾಗಬೇಕು. ಹಾಗಾಗಿ ಅವರ ಮನಸ್ಸಿನಲ್ಲಿ ಏನಾದರೂ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಆ ಪ್ರಾರ್ಥನೆಗಳು ನೆರವೇರಬೇಕು, ಅವರ ಸಂಕಷ್ಟಗಳು ದೂರವಾಗಬೇಕು. ಆ ರೀತಿ ನೀನು ಆಶೀರ್ವಾದ ಮಾಡ್ತಾ ಇದೀಯಾ ಅಂತ ಹೇಳಿ ನನ್ನ ವೀಕ್ಷಕರಿಗೆ ನೀನೊಂದು ಪ್ರಸಾದ ಮುಖಾಂತರ ನಿನ್ನ ಆಶೀರ್ವಾದವನ್ನು ಕೊಡಬೇಕು ಅಂತಂದು ಹೇಳಿ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಂಗೆ ನೀನು ಆಶೀರ್ವಾದವನ್ನು ಕೊಟ್ಟು ನನ್ನನ್ನು ಧನ್ಯಳನ್ನಾಗಿ ಮಾಡಿದೀಯ. ಇದೇ ರೀತಿ ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡ್ಕೊಂಡು ಬರಬೇಕು ನೀನು ಅಂತೇಳಿ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನೀಲಗೋಡು ಕ್ಷೇತ್ರದಲ್ಲಿ ಅನವರತ ಕಾಪಾಡು ದೇವಿ ಚೌಡೇಶ್ವರಿ ತಾಯಿ, ಮಾದವರ ಪೂಜೆಯನ್ನು ಪಡೆದಂತ ಮಹತಾಯಿ ದೇವಿ ಚೌಡೇಶ್ವರಿ ತಾಯಿ, ಕಾಯಕವ ನೋಡು ಭಕ್ತಿಯೇ ಇವರು ಸಿರು ಶ್ರೀ ಕ್ಷೇತ್ರದಲ್ಲಿ ನೆಲೆಸಿಹರು. ನೀಲಗೋಡು ಕ್ಷೇತ್ರವ ನೋಡು ಬಾರೆ ತಂಗಿ, ಚೌಡೇಶ್ವರಿಗೆ ಪೂಜೆ ಮಾಡು ಬಾರೆ. ಇಲ್ಲಿ ಪ್ರತಿ ರವಿವಾರ, ಮಂಗಳವಾರ ಹಾಗೂ ಶುಕ್ರವಾರದಂದು ದರ್ಶನ ಭಾರವಿದ್ದು ಭಕ್ತಾದಿಗಳು ಇಲ್ಲಿ ತೋರಿಸಿರುವ ನಂಬರ್ಗೆ ಸಂಪರ್ಕಿಸಬೇಕೆಂದು ವಿನಂತಿ ಇದೆ. ನೋಡಿ, ಇಲ್ಲಿ ಇದು ಈ ಕ್ಷೇತ್ರದ ತೀರ್ಥಸ್ಥಾನಕ್ಕಾಗಿ ನೆರೆದಿರುವಂತಹ ಭಕ್ತ ಸಮೂಹ. ಈ ಭಕ್ತ ಸಮೂಹನ ನೀವು ಅಂದಾಜು ಮಾಡಿದರೆ ಸಾವಿರಾರು ಗಟ್ಟಲೆ ಭಕ್ತ ಸಮೂಹವನ್ನು ಕಾಣಬಹುದು. ಇಲ್ಲಿ ನೆರೆದಿರುವ ಭಕ್ತರೆಲ್ಲರೂ ಸಹ
ಇಲ್ಲಿ ಪ್ರಾರ್ಥನೆಗಾಗಿ ಬಂದು ಪ್ರಾರ್ಥನೆ ಸಲ್ಲಿಸಿ ಆ ಪ್ರಾರ್ಥನೆ ಈಡೇರಿದ ನಂತರ ಇಲ್ಲಿ ತೀರ್ಥ ಸ್ನಾನಕ್ಕಾಗಿ ಈ ರೀತಿ ಕೇವಲ ತೀರ್ಥ ಸ್ನಾನಕ್ಕಾಗಿ ಭಕ್ತ ಜನ ಸಮೂಹವೇ ಸೇರಿರುತ್ತದೆ. ಕೇವಲ ತೀರ್ಥ ಸ್ನಾನಕ್ಕಾಗಿ ಇಲ್ಲಿ ಸೇರಿರುವ ಭಕ್ತ ಸಮೂಹ, ಇಲ್ಲಿ ಸೇರಿರುವ ಭಕ್ತ ಸಾಗರ, ಇದನ್ನು ನೋಡಿ ನೀವು ತಿಳ್ಕೊಳ್ಬಹುದು ಈ ಕ್ಷೇತ್ರದ ಮಹಿಮೆ ಎಷ್ಟು, ಈ ಕ್ಷೇತ್ರದ ಈ ತಾಯಿಯ ಶಕ್ತಿ ಎಷ್ಟು ಅಂತ ನೀವು ತಿಳ್ಕೊಳ್ಬಹುದು. ಇಲ್ಲಿ ತೀರ್ಥ ಸ್ನಾನ ಮಾಡುವುದರಿಂದ ಹಲವಾರು ರೀತಿಯ ಚರ್ಮ ರೋಗಗಳು ಮಾಯವಾಗ ಇವರು ಧರ್ಮ ಅವರು ಅಂತ ಈ ಕ್ಷೇತ್ರದ ಅನ್ನ ಛತ್ರದ ಪ್ರಮುಖ ಅಡಿಗೆ ಇವರು. ಇವರು ಒಬ್ಬರೇನೆ ಇಷ್ಟೇ ಸಾವಿರ ಜನ ಬಂದ್ರು ಒಬ್ಬರೇ ಅಡಿಗೆ ಮಾಡಿ ಹಾಕುವಂತ ಒಂದು ಶಕ್ತಿ ಇವರು. ಇಲ್ಲಿ ನೋಡಿ ಅಚ್ಚುಕಟ್ಟಾದ ಅತ್ಯಂತ ಶುಚಿಯಾದ ಪರಿಸರದಲ್ಲಿ ಇಲ್ಲಿ ಪ್ರಸಾದವನ್ನ ತಯಾರು ಮಾಡ್ತಾರೆ. ಹಾಗೇನೆ ಇಲ್ಲಿ ಪ್ರತಿಯೊಂದು ಪ್ರಸಾದವನ್ನ ಸ್ಟೀಮ್ ಮುಖಾಂತರನೇ ಇಲ್ಲಿ ಅಡಿಗೆಯನ್ನು ಮಾಡ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರದೊಂದಿಗೆ ಮಧ್ಯಾಹ್ನ ಹಾಗೂ ರಾತ್ರಿಯ ಪ್ರಸಾದ ಭೋಜನ ವ್ಯವಸ್ಥೆ ಇರುತ್ತದೆ. ಇವರು ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ ಸೇವೆಗೈಯುತ್ತಿರುವ ಕಾರ್ಯಕರ್ತರು. ಇಲ್ಲಿ ನಮ್ಮ ಮನೆ ಜಮೀನು ತೋಟ ಗದ್ದೆಗಳನ್ನು ಸಂರಕ್ಷಿಸುವ ಎಚ್ಚರಿಕೆ ಬೋರ್ಡ್ಗಳು ಹಾಗೂ ದೇವರ ಫೋಟೋಗಳು, ಅಷ್ಟೇ ಅಲ್ಲದೆ ದೇವರ ಆಶೀರ್ವಾದದ ಕೆಲವು ವಸ್ತುಗಳನ್ನು ನೀವು ಇಲ್ಲಿ ಖರೀದಿಸಬಹುದು. ಹಾಗೂ ಇವರು ಇಲ್ಲಿನ ಸೇವಾ ಸಿಬ್ಬಂದಿಗಳು. ನಮಗೆ ರಕ್ಷೆಯು ನಂಬಿ ಬಂದ ಭಕ್ತರಿಗೆ ನಿತ್ಯ ರಕ್ಷೆಯು